ನಮಸ್ತೆ ಎಲ್ಲರಿಗೂ ವಿನ್ನರ್ಸ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರದೀಪ್ ಕುಮಾರ್. ಇವತ್ತು ವೆರಿ ಇಂಪಾರ್ಟೆಂಟ್ ಆದಂತ ಒಂದು ಕಾನ್ಸೆಪ್ಟ್. ಯಾಕೆಂದ್ರೆ ನಾನು ಕಳೆದ 3 ವಿಡಿಯೋಗಳನ್ನ ಬೌದ್ಧ ಧರ್ಮದ ಬಗ್ಗೆ ಮಾಡಿದ್ದೆ. ಮೊದಲ ವಿಡಿಯೋದಲ್ಲಿ ಬೌದ್ಧ ಧರ್ಮದ ಬಗ್ಗೆ, ಎರಡನೇ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ನಮ್ಮ ಬೌದ್ಧ ಧರ್ಮದಲ್ಲಿ ಸಂಬಂಧಪಟ್ಟಂತ 4 ಮಹಾ ಸಮ್ಮೇಳನಗಳು ಬಗ್ಗೆ ತಿಳ್ಕೊಂಡಿದ್ವಿ. ಸಮ್ಮೇಳನಗಳ ಬಗ್ಗೆ ಮತ್ತೊಂದು 3ನೇ ಒಂದು ವಿಡಿಯೋದಲ್ಲಿ ಇತ್ತ ಬೌದ್ಧ ಧರ್ಮ ಹೀನಯಾನ ಮಹಾಯಾನ ವಜ್ರಯಾನ ಆಗಿತ್ತೆ, ಅದ್ರ ಬಗ್ಗೆ ಏನು ಇನ್ಫಾರ್ಮೇಶನ್. ಮತ್ತೊಂದು ತ್ರಿಪೀಠಕಗಳ ಬಗ್ಗೆ ನೋಡಿದ್ವಿ. ಇಷ್ಟೆಲ್ಲ ಈ ಕಾನ್ಸೆಪ್ಟ್ನೇ 3 ವಿಡಿಯೋಗಳ ಮಾಡಿದ್ದೆ. ಹಾಗಾದ್ರೆ ಇವತ್ತು 4ನೇ ವಿಡಿಯೋಗೆ ಬಂದಿದ್ದೀವಿ. ಇಷ್ಟೆಲ್ಲ ವಿಡಿಯೋಗಳು ನೋಡಿದ್ದೀರಿ, ಇವತ್ತಿಗೆ ನಮ್ಮ ನಿಜವಾದಂತಹ ಗೌತಮ ಬುದ್ಧನ ಒಂದು ವ್ಯಾಲ್ಯೂ ಏನು ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಸಾಧನೆ ಮಾಡಿದವರು, ಇಷ್ಟೆಲ್ಲ ಜನ ಇವರನ್ನ ಬೆಳೆಸಿದಂಥವ್ರು, ಈ ಧರ್ಮ ಪೋಷಣೆ ಮಾಡಿದಂಥವ್ರು, ಇಷ್ಟೆಲ್ಲ ಅನುಯಾಯಿಗಳನ್ನು ಸಂಪಾದನೆ ಮಾಡಿದಂತಹ ನಮ್ಮ ಗೌತಮ ಬುದ್ಧನ ಜೀವನ ಬಹಳ ಮುಖ್ಯವಾಗುತ್ತೆ. ಅವರ ಜೀವನದ ಬಗ್ಗೆ ಮಾತ್ರ ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ಒಬ್ಬ ಯಶಸ್ವಿಯಾಗಿದ್ದಾನೆ ಒಬ್ಬ ವ್ಯಕ್ತಿ ಅಂದ್ರೆ, ಒಬ್ಬ ವ್ಯಕ್ತಿ ತುಂಬಾ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದಾನೆ ಅಂದ್ರೆ ಅವನ ಜೀವನ ಕೂಡ ಓದಲೇಬೇಕಾಗುತ್ತೆ. ಹಾಗಾದ್ರೆ ಅವರ ಜೀವನದಲ್ಲಿ ಏನೆಲ್ಲ ನೋಡ್ತೀರ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ಇದು ಕೂಡ ಗೌತಮ ಬುದ್ಧನ ಒಂದು ಪ್ರಾರಂಭದ ಜೀವನ, ಅಥವಾ ಅವರ ಜೀವನ ಹೇಗಿತ್ತು, ಅವರ ಜೀವನ ಹೆಂಗೆ, ಅಥವಾ ಜೀವನದಲ್ಲಿ ಏನೆಲ್ಲ ಬರುತ್ತೆ ಅಂತಂದು ಗೊತ್ತಾಗುತ್ತೆ. ಜೊತೆಗೆ ಇಂಥ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಬೌದ್ಧ ಸಾಹಿತ್ಯಗಳು ಯಾವ್ಯಾವ ಇದಾವೆ, ಇವೆರಡು ಕಾನ್ಸೆಪ್ಟ್ ಅನ್ನ ಇವತ್ತು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇವತ್ತು ನಾವು ತಿಳ್ಕೊಳ್ತಾ ಇದ್ದೀವಿ, ನಮ್ಮ ಗೌತಮ ಬುದ್ಧನ ಜೀವನ. ಹಾಗಾದ್ರೆ ಜೀವನ ಹೋಗಕ್ಕಿಂತ ಮುಂಚೆ ಗೌತಮ ಬುದ್ಧ ಅಂದ್ರೆ ಆ ಬುದ್ಧನ ಮೇಲೆ ನಾವು ನೋಡುವಂತ ಕೆಲವು ವಿಚಾರಗಳು ಬಹಳ ಮುಖ್ಯ ಆಗುತ್ತೆ. ಸುಮ್ಮನೆ ನಾವು ಈಸಿಯಾಗಿ ಗೌತಮ ಬುದ್ಧನ ಬಗ್ಗೆ ಹೇಳಕ್ ಸಾಧ್ಯ ಇಲ್ಲ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರ ಸಾಧನೆಯನ್ನ ನೋಡಿ ನಾವು ಹೇಳ್ಬೇಕಾಗುತ್ತೆ. ಹಾಗಾದ್ರೆ ಅವರ ಸಾಧನೆಯನ್ನು ಮೆಚ್ಚಿದಂತಹ ನಾವೆಲ್ಲರೂ ನಾವ್ ಏನ್ ನೋಡ್ಬೋದು, ಅಂದ್ರೆ ಗೌತಮ ಬುದ್ಧ ಅಂದ ತಕ್ಷಣ ಏನು ಎಕ್ಸಾಮ್ಸ್ ಎಲ್ಲ ಕೇಳ್ತಾರೆ, ಅಥವಾ ಆ ವ್ಯಕ್ತಿಯ ಒಂದು ಟೋಟಲ್ ಥೀಮ್ ಏನು ಅನ್ನೋದ್ರ ಬಗ್ಗೆ ನೋಡ್ತಾವನ್ನ ಎಡಿಂಗ್ ಬರೆದಿದ್ದೀನಿ. ಗೌತಮ ಬುದ್ಧ ವೆರಿ ಇಂಪಾರ್ಟೆಂಟ್ ಕ್ರಿಸ್ತ ಪೂರ್ವ 567, ಕ್ರಿಸ್ತ ಪೂರ್ವ 487. ಇವತ್ತಿಗಿನ ವಿಡಿಯೋದಲ್ಲಿ ಅವರ ಜೀವನ ಮತ್ತು ಬೌದ್ಧ ಸಾಹಿತ್ಯಗಳು ಅಂತ ಬರ್ತವೆ. ಬೌದ್ಧ ಸಾಹಿತ್ಯ ನಿಮಗೆ ಒಂದು ಮನಸ್ಸಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೋಡ್ತಾ ಹೋಗೋಣ. ನೋಡಿ, ಬುದ್ಧ ಅಂದ ತಕ್ಷಣ ಏನೆಲ್ಲ ಹೇಳ್ತೀವಿ ಅವ್ರ ಬಗ್ಗೆ. ಒಂದು ಫಸ್ಟ್ ಒನ್, ಇವತ್ತಿಗೆ ಬುದ್ಧ ಅಂದ ತಕ್ಷಣ ಅವ್ರ ಹೆಸರಲ್ಲೇ ಇದೆ. ಆಕ್ಚುಲಿ ಅವರ ಹೆಸರು ಸಿದ್ಧಾರ್ಥ ಅಂತ ಹೇಳ್ತೀವಿ, ಬುದ್ಧ ಅಂತ ಆಗ್ತಾರೆ. ಅದಕ್ಕೆ ಫಸ್ಟ್ ಅವರು ಗೌತಮ ಬುದ್ಧ ಅಂದ್ರೆ ಬುದ್ಧ ಅಂತ ಕರಿತೀವಿ. ಬುದ್ಧ ಅಂದ್ರೆ ಏನು ಅಂದ್ರೆ ಸತ್ಯವನ್ನ ಕಂಡವರು, ಸತ್ಯವನ್ನ ಕಂಡವರು, ಸತ್ಯವನ್ನ ಕಂಡದಕ್ಕೆ ಅವ್ರನ್ನ ಬುದ್ಧ ಅಂತ ಕರಿತೀವಿ. ಮತ್ತೊಂದಿದೆ, ಇವರಿಗೆ ತಥಾಗತ ಅಂತ ಕರಿತೀವಿ. ಇವತ್ತು ಗೌತಮ ಬುದ್ಧರನ್ನ ತಥಾಗತ ಅಂತ ಕರಿತೀವಿ. ತಥಾಗತ ಅಂದ್ರೆ ಜ್ಞಾನಿ ಅಂತ ಹೇಳ್ತೀವಿ, ಜ್ಞಾನಿ ಅಂತ ಹೇಳ್ತೀವಿ ತಥಾಗತ ಅಂದ್ರೆ. ಆಗ ನೆಕ್ಸ್ಟ್ ನೋಡೋದಾದ್ರೆ ಇವ್ರನ್ನ ಬೌದ್ಧ ಧರ್ಮದ ಸ್ಥಾಪಕ, ದ ಫೌಂಡರ್ ಆಫ್ ಬುದ್ಧಿಸಂ, ಇವತ್ತಿಗೆ ಬೌದ್ಧ ಧರ್ಮದ ಸ್ಥಾಪಕ ಅಂತ ಇವತ್ತಿಗೆ ಗೌತಮ ಬುದ್ಧನನ್ನ ಕರಿತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಲೈಟ್ ಆಫ್ ಏಷ್ಯಾ, ಏಷ್ಯನ್ ಟಾರ್ಚ್, ಏಷ್ಯಾದ ಬೆಳಕು ಅಂತ ಕರಿತೀವಿ ಇವತ್ತು ಗೌತಮ ಬುದ್ಧನನ್ನ. ಈ ಏಷ್ಯಾದ ಬೆಳಕು ಅಂತ ಕರೆದವರು ಸರ್ ಎಡ್ವಿನ್ ಅರ್ನಾಲ್ಡ್ ಅಂತ. ಇವತ್ತಿಗೆ ನಮ್ಮ ಮಹಾಯಾನ ಪಂಥದ ಮೊಟ್ಟ ಮೊದಲ ಪುಸ್ತಕ ನೀವು ಹೇಳಿದ್ರಿ ಲಲಿತ ವಿಸ್ತಾರ ಅಂತ. ಆ ಲಲಿತ ವಿಸ್ತಾರ ಅನ್ನೋದು ನಮ್ಮ ಬುದ್ಧನ ಜೀವನವನ್ನು ತಿಳಿಸುವಂತ ಕೃತಿ. ಆ ಒಂದು ಕೃತಿಯ ಆಧಾರದ ಮೇಲೆ ಅವ್ರು ಏನ್ ಮಾಡ್ತಾರೆ, ಏಷ್ಯಾದ ಬೆಳಕು, ಲೈಟ್ ಆಫ್ ಏಷ್ಯಾ ಎಂಬ ಪುಸ್ತಕವನ್ನು ಬರೀತಾರೆ. ಇದು ಗೌತಮ ಬುದ್ಧನನ್ನ ಏಷ್ಯಾದ ಬೆಳಕು ಅಂತ ಕರಿತೀವಿ. ಇದನ್ನ ಕರೆದವರು ಎಕ್ಸಾಮ್ ಕೇಳಕ್ ಹೇಳ್ತಾರೆ, ಸರ್ ಎಡ್ವಿನ್ ಅರ್ನಾಲ್ಡ್. ಆದರೆ ಮತ್ತೆ ಹೇಳ್ಬೋದು ಬುದ್ಧ ಅಂತ ತಕ್ಷಣ ಅಂದ್ರೆ ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗದ ಬೋಧಕ, ಪ್ರತಿಪಾದಕ, ಸ್ಥಾಪಕ ಅಂತ ಕರಿತೀವಿ. ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗದ ಸ್ಥಾಪಕ ಅಂತ ಕರಿತೀವಿ. ಆದರೆ ಮತ್ತೆ ಕರಿತೀವಿ ಅಂದ್ರೆ ಇವತ್ತಿಗೆ ಇಡೀ ವಿಶ್ವದಲ್ಲಿ, ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೂಜೆಗೆ, ವಿಗ್ರಹ ರೂಪದಲ್ಲಿ ಪೂಜೆಗೆ ಒಳಪಟ್ಟ ಮೊಟ್ಟ ಮೊದಲ ವ್ಯಕ್ತಿಯೇ ಗೌತಮ ಬುದ್ಧ. ಇದು ಬಹಳ ಖುಷಿಯಾಗುತ್ತೆ. ಇವತ್ತಿಗೆ ಇಡೀ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಯನ್ನ ವಿಗ್ರಹ ರೂಪದಲ್ಲಿ ನಾವೇನಾದರೂ ಪೂಜೆ ಮಾಡಿದೀವಿ ಅಂದ್ರೆ ಅದು ಗೌತಮ ಬುದ್ಧನನ್ನೇ ಫಸ್ಟ್. ಅದಕ್ಕೆ ಅವರು ಪೂಜಿಸಿ ಪೂಜೆಗೆ ಒಳಪಟ್ಟಂತಹ ಮೊಟ್ಟ ಮೊದಲ ಶೈಲಿಯೇ ಗಾಂಧಾರ ಶೈಲಿ ಅಂತ ಬರ್ತೀವಿ. ಗಾಂಧಾರ ಸ್ಟೈಲ್, ಇಂಡೋ ಸಾರ್ಸನಿಕ್ ಸ್ಟೈಲ್, ಎಲ್ನಿಕ್ ಸ್ಟೈಲ್, ಇಂಡೋ ಗ್ರೀಕ್ ರೋಮನ್ ಸ್ಟೈಲ್, ಸಿಕ್ಕಾಪಟ್ಟೆ ಇದಕ್ಕೆ ಆಲ್ಟರ್ನೇಟಿವ್ ನೇಮ್ಸ್ ಇದೆ. ಇವತ್ತಿಗೆ ಗಾಂಧಾರ ಕಲೆ, ಬೌದ್ಧ ಕಲೆ ಅಂತ ಕರಿತೀವಿ. ಇವತ್ತಿಗೆ ವ್ಯಕ್ತಿಯನ್ನ ವಿಗ್ರಹ ರೂಪದಲ್ಲಿ ನಾವೇನಾದ್ರೂ ಪೂಜೆ ಮಾಡಿದೀವಿ ಇಡೀ ಪ್ರಪಂಚದಲ್ಲಿ ಅಂದ್ರೆ ಫಸ್ಟ್ ಪರ್ಸನ್
ಗೌತಮ ಬುದ್ಧ. ಇದು ಎಷ್ಟು ಇಂಪಾರ್ಟೆಂಟ್ ನೋಡಿ. ಆದರೆ ಮತ್ತೆ ಹೇಳ್ಬೋದು ಬುದ್ಧ ಅಂತ ತಕ್ಷಣ ಅಂದ್ರೆ ಇವತ್ತಿಗೆ ಬುದ್ಧ ಭಗವಾನ್ ಅಂತ ಕರಿತೀವಿ. ಇದು ಕೂಡ ಕ್ವಶನ್ಸ್ ಕೇಳ್ಬೋದು. ಯಾಕೆಂದ್ರೆ ಇಂತಹ ಬುದ್ಧ ಹುಟ್ಟಿದಂತ ಸ್ಥಳ ನಿಮ್ ಮುಂದೆ ಹೇಳ್ತೀನಿ, ಲುಂಬಿನಿ ವನ ಅಂತ ಬರುತ್ತೆ. ಆ ಲುಂಬಿನಿ ವನದಲ್ಲಿ ಹುಟ್ಟಿರ್ತಾನೆ. ಈ ಲುಂಬಿನಿ ವನಕ್ಕೆ ಭೇಟಿ ನೀಡಬೇಕು ಅನ್ನೋದು ಅಶೋಕನ ಉದ್ದೇಶ ಆಗುತ್ತೆ. ಅಂತ ಅಶೋಕ ಲುಂಬಿನಿ ವನಕ್ಕೆ ಭೇಟಿ ನೀಡುತ್ತಾನೆ. ಅಷ್ಟೇ ಅಲ್ಲದೆ ಆ ಲುಂಬಿನಿ ವನದ ಗ್ರಾಮಸ್ಥರಿಗೆ ತೆರಿಗೆಯನ್ನು ಕಟ್ಟಬಾರದು ಅಂತ ವಿನಾಯಿತಿ ನೀಡುತ್ತಾನೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಅದೇ ಒಂದು ಸ್ಥಳದಲ್ಲಿ ರುಮ್ಮಿಂಡೈ ಶಾಸನ ಅಂತ ಹೊರಡಿಸ್ತಾನೆ. ರುಮ್ಮಿಂಡೈ ಶಾಸನ ಹೊರಡಿಸ್ತಾನೆ. ಆ ರುಮ್ಮಿಂಡೈ ಶಾಸನದಲ್ಲಿ ಏನ್ ಹೇಳ್ತಾನೆ ಗೊತ್ತೇನ್ರೆ, ಗೌತಮ ಬುದ್ಧನನ್ನ ಬುದ್ಧ ಭಗವಾನ್ ಅಂತ ಕರೀತಾರೆ. ಇದು ಅಶೋಕನ ಶಾಸನ ರುಮ್ಮಿಂಡೈ ಶಾಸನದಲ್ಲಿ ತಿಳಿಯುವಂತ ಮಾಹಿತಿ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಬುದ್ಧ ಭಗವಾನ್ ಅಂತ ಕೂಡ ಇವತ್ತಿಗೆ ಗೌತಮ ಬುದ್ಧನನ್ನ ಕರಿತೀವಿ. ಮತ್ತೇನಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್, ಯಾಕೆಂದ್ರೆ ಇವತ್ತಿಗೆ ನಮ್ಮಲ್ಲಿ ಮೂವರೇ ಪ್ರಮುಖ ಬ್ರಹ್ಮಾಂಡ ಅದ್ ಮೀನ್ಸ್ ಮೂವರೇ ದೇವರು ಅಂತ ಹೇಳ್ತೀವಿ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಅದರಲ್ಲಿ ವಿಷ್ಣುವಿಗೆ 10 ಅವತಾರಗಳಿದ್ದಾವೆ. 10 ಅವತಾರದಲ್ಲಿ ಬುದ್ಧನು ಕೂಡ ಒಂದು ಅವತಾರ. ಎಂತ ಇನ್ಫಾರ್ಮೇಶನ್! ಇವತ್ತಿಗೆ ವಿಷ್ಣು ಪರಮಾತ್ಮನ ಪೂಜೆ ಮಾಡ್ತೀವಿ, ವಿಷ್ಣುವೇ ಶ್ರೇಷ್ಠ ಅಂತ ಹೇಳ್ತೀವಿ. ಆದ್ರೆ ವಿಷ್ಣುವಿಗೆ 10 ಅವತಾರ ಇದೆ. 10 ಅವತಾರದಲ್ಲಿ ಗೌತಮ ಬುದ್ಧರು ಒಂದು ಅವತಾರ ಅಂತ ಹೇಳೋದು ತುಂಬಾ ಖುಷಿ ಆಗುತ್ತೆ. ಅಂತಹ ಒಬ್ಬ ಪ್ರಮುಖ ವ್ಯಕ್ತಿ ನಮ್ಮ ಬುದ್ಧ. ಅದಕ್ಕೆ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತಿದ್ದೀವಿ, ಇವತ್ತಿಗೆ ಬುದ್ಧ ಅಂತ ತಕ್ಷಣ ವಿಷ್ಣುವಿನ ಅವತಾರದಲ್ಲಿ ಒಂದು ಅವತಾರ ಅಂತ ಇವತ್ತಿಗೆ ಬುದ್ಧನನ್ನ ಕರಿತೀವಿ. ಮತ್ತೆ ನೋಡೋದಾದ್ರೆ ಏನ್ ಹೇಳ್ಬೋದು ಅಂದ್ರೆ, ಇವತ್ತಿಗೆ ಸಮಾನತೆಯನ್ನ ತಂದ ಮೊಟ್ಟ ಮೊದಲ ವ್ಯಕ್ತಿ. ಈಕ್ವಾಲಿಟಿ, ಸಮಾನತೆ, ಜಾತಿ ಜಾತಿ ನಡುವೆ ಇರುವಂತಹ ಭೇದವನ್ನ ಇಡೀ ಪ್ರಪಂಚದಲ್ಲಿ ಏನಾದರೂ ತಂದಿದ್ರೆ ಫಸ್ಟು ಅದಕ್ಕೆ ಪ್ರಯತ್ನ ಮಾಡಿದರೆ ಅಂದ್ರೆ ಅದಕ್ಕೆ ಗೌತಮ ಬುದ್ಧ. ಅದಕ್ಕೆ ಸಮಾನತೆಯನ್ನ ತಂದಂತಹ ಮೊಟ್ಟ ಮೊದಲ ವ್ಯಕ್ತಿ ನಮ್ಮ ಗೌತಮ ಬುದ್ಧ ಅವರು. ಆದ್ರೆ ಮತ್ತೆ ಹೇಳ್ಬೋದು ಅಂದ್ರೆ, ಇವತ್ತಿಗೆ ಎಲ್ಲರಿಗೂ ಗೊತ್ತಿದೆ, ನೀವೆಲ್ಲ ಓದಿರ್ತೀರ, ಇವತ್ತಿಗೆ ಒಬ್ಬರ ದೊಡ್ಡ ರಾಕ್ಷಸ, ಬಹಳ ಭಯಾನಕವಾದಂತಹ ಒಬ್ಬ ರಾಕ್ಷಸ ಅಂಗೂಲಿ ಮಾಲ ಅಂತ ಬರ್ತಾರೆ. ಇವತ್ತಿಗೆ ಅಂಗೂಲಿ ಮಾಲನನ್ನ ಪರಿವರ್ತಿಸಿದ ಮೊಟ್ಟ ಮೊದಲ ವ್ಯಕ್ತಿ, ಮೀನ್ಸ್ ಅಂಗೂಲಿ ಮಾಲನನ್ನ ಪರಿವರ್ತನೆ ಮಾಡಿದಂಥವನು ನಮ್ಮ ಬುದ್ಧ. ನೋಡಿ, ಇವತ್ತು ಗೌತಮ ಬುದ್ಧ ಅಂದ್ರೆ ಎಷ್ಟು ಇನ್ಫಾರ್ಮೇಶನ್ ಹೇಳಿದ್ದೀನಿ. ಇವಾಗ ಬುದ್ಧ ಅಂತ ಸುಮ್ಮನೆ ತಿಳ್ಕೊಳೋದಲ್ಲ, ಅವರ ಒಂದು ಕಂಪ್ಲೀಟ್ ಜೀವನವನ್ನು ಇಟ್ಕೊಂಡು ಇವೆಲ್ಲ ಇನ್ಫಾರ್ಮೇಶನ್ಸ್ ಹೇಳ್ತಿ. ಇವತ್ತಿಗೆ ಅವತಾರದಲ್ಲಿ ಬಂದು ಪ್ರಷ್ಟು ಪೂಜೆ ಮಾಡಿದಂಥ ಒಬ್ಬ ವಿಗ್ರಹ ರೂಪದಲ್ಲಿ ಮಾಡಿದ ಮೊದಲ ವ್ಯಕ್ತಿ ನಮ್ಮ ಬುದ್ಧ. ಹೇಳ್ತಾ ಹೋದ್ರೆ ಇವೆಲ್ಲ ನಮ್ಮ ಗೌತಮ ಬುದ್ಧನ ಮೇಲಿರುವಂತಹ ಬಿರುದುಗಳು, ಟೈಟಲ್ಸ್, ಅವರ ಬಗ್ಗೆ ಇರುವಂತಹ ವಿಚಾರಗಳು. ಹಾಗಾದ್ರೆ ಇಷ್ಟೆಲ್ಲ ಸಾಧನೆ ಮಾಡಿ ಇವತ್ತಿಗೆಲ್ಲ ನಮ್ಮೆಲ್ಲ ಬಿಟ್ಟು ಹೋಗಿದ್ದಾರೆ, ಹಾಗಾದ್ರೆ ಇವ್ರ ಜೀವನ ಏನು? ಈ ಜೀವನದ ಬಗ್ಗೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಕೇಳ್ತಾರೆ. ಒಂದು ಮಾರ್ಸಿಗೆ ಅಂತೂ ಕೇಳ್ತಾರೆ ಯಾವ್ದಾದ್ರು ಎಕ್ಸಾಮ್ಸ್ ಅಲ್ಲಿ. ನೋಡಿ ಸರ್, ಬುದ್ಧನ ಬಗ್ಗೆ ಸಾಕಷ್ಟು ಕ್ವಶನ್ಸ್ ಕೇಳಿದ್ದಾರೆ. ಆದ್ರೆ ಏನ್ ಕ್ವಶನ್ಸ್ ಕೇಳ್ಬೋದು ಅಂತ ನಾನು ನೆಕ್ಸ್ಟ್ ಪಾಯಿಂಟ್ಸ್ ಮಾಡ್ತಾ ಹೋಗಿದ್ದೀನಿ, ನೋಡ್ತಾ ಹೋಗೋಣ. ಎಸ್, ಅದ ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಗೌತಮ ಬುದ್ಧನ ಫಸ್ಟ್ ಜನನ ಎಷ್ಟು ಜನಿಸಿದ್ರು ಗೊತ್ತಿದೆ? ಕ್ರಿಸ್ತಪೂರ್ವ 567. ವೆರಿ ಇಂಪಾರ್ಟೆಂಟ್, ವೈಶಾಖ ಶುದ್ಧ ಪೂರ್ಣಿಮೆ, ಶುದ್ಧ ವೈಶಾಖ ಪೂರ್ಣಿಮೆಯ ದಿನದಂದು ಇವರು ಜನಿಸ್ತಾರೆ. ಇವತ್ತಿಗೆ ನಿಮ್ಮ ಜೀವನದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಯಾರ ಜೀವನದಲ್ಲಿ ಆಗದೇ ಇರುವಂತಹ ಘಟನೆ ಇವ್ರ ಜೀವನದಲ್ಲಿ ಆಗುತ್ತೆ. ಏನಪ್ಪ ಅದು ಅಂದ್ರೆ ವೆರಿ ಇಂಪಾರ್ಟೆಂಟ್. ಇವತ್ತು ಎಲ್ಲರೂ ಆಚರಿಸ್ತೀವಿ ವೈಶಾಖ ಬುದ್ಧ ಪೂರ್ಣಿಮಾ ಅಂತ. ಯಾಕೆ ಅಂದ್ರೆ ಅವತ್ತಿನ ವಿಶೇಷತೆ ಗೊತ್ತಿದೆ, ಇಡೀ ವಿಶ್ವದಲ್ಲಿ ಕೂಡ ಯಾರೋ ಘಟನೆಗಳು ಆಗಿಲ್ಲ, ಇವ್ರದ್ದೊಬ್ಬರದೇ ಆಗಿದೆ. ಯಾಕೆಂದ್ರೆ ಅವ್ರು ಹುಟ್ಟಿದ್ದು, ಅವರು ನಿರ್ವಾಣ ಹೊಂದಿದ್ದು, ಅವರಿಗೆ ಜ್ಞಾನೋದಯ ಆಗಿದ್ದು ಒಂದೇ ದಿನ. ಈ ಮೂರು ಇನ್ಸಿಡೆಂಟ್ ಒಂದೇ ದಿನದಲ್ಲಿ ನಡೆಯುತ್ತೆ. ದಟ್ ಈಸ್ ವೈಶಾಖ ಶುದ್ಧ ಪೂರ್ಣಿಮೆ ಅಥವಾ ಶುದ್ಧ ವೈಶಾಖ ಪೂರ್ಣಿಮೆ ಅಂತ. ಇದು ವೆರಿ ಇಂಪಾರ್ಟೆಂಟೇ. ಇಂಥ ದಿನದಲ್ಲಿ ಮೂರು ಇವೆಂಟ್ ಅನ್ನ ನಾವು ನೋಡ್ತೀವಿ ಬುದ್ಧದ್ದು. ಇದು ವೆರಿ ಗ್ರೇಟ್. ಹಾಗಾದ್ರೆ ಇವರ ಜನನ ಕ್ರಿಸ್ತಪೂರ್ವ 567 ಶುದ್ಧ ವೈಶಾಖ ಪೂರ್ಣಿಮೆ ಅಂತ ನಾವು ಹೇಳ್ತೀವಿ ಫಸ್ಟ್ ಒನ್. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಜನ್ಮಸ್ಥಳ, ಇದು ಕೂಡ ಎಕ್ಸಾಮ್ ಅಲ್ಲಿ ಬಹಳ ಸರಿ ಪ್ರಶ್ನೆ ಬಂದಿದೆ. ಇವರ ಹುಟ್ಟಿದ ಸ್ಥಳ ಯಾವುದು? ಜನ್ಮಸ್ಥಳ ಅಂದ್ರೆ ಲುಂಬಿನಿ ವನ. ಇವತ್ತಿಗೆ ಲುಂಬಿನಿ ವನ ನೇಪಾಳದಲ್ಲಿ ಬರುವಂತ ಸ್ಥಳ. ಈ ಲುಂಬಿನಿ ವನದಲ್ಲಿ ನಮ್ಮ ಬುದ್ಧ ಜನಿಸ್ತಾರೆ. ಹಾಗಾದ್ರೆ ನೆಕ್ಸ್ಟ್, ಹಾಗಾದ್ರೆ ಬುದ್ಧನ ಮೂಲ ಹೆಸರು, ದ ಫಸ್ಟ್ ನೇಮ್ ಆಫ್ ಬುದ್ಧ, ಏನು ಇವರ ಪ್ರಪ್ರಥಮ ಹೆಸರು? ಇವರ ರಿಯಲ್ ನೇಮ್ ಏನಪ್ಪ ಅಂದ್ರೆ ಸಿದ್ಧಾರ್ಥ. ಸಿದ್ಧಾರ್ಥ ಅನ್ನೋರು ಇವತ್ತೇ ಗೌತಮ ಬುದ್ಧ ಆಗ್ತಾರೆ. ಹಾಗಾದ್ರೆ ಇವರ ಮೂಲ ಹೆಸರು ಸಿದ್ಧಾರ್ಥ. ನೆಕ್ಸ್ಟ್ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್, ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕೂಡ ರಿಪೀಟ್ ಆಗಿರೋಂಥ ಪ್ರಶ್ನೆ. ಹಾಗಾದ್ರೆ ಕೆಲವರದೆಲ್ಲ ಕುಲಗಳು ಕೇಳ್ತಾರೆ ಯಾವ ಯಾವ ಕುಲ ಅಂತ. ಹಾಗಾದ್ರೆ ನಮ್ಮ ಗೌತಮ ಬುದ್ಧನ ಕುಲ ಅಂದ್ರೆ ಎಸ್ ವೆರಿ ಇಂಪಾರ್ಟೆಂಟ್, ಶಾಕ್ಯ ವಂಶದವರು, ಶಾಕ್ಯ ಕ್ಷತ್ರಿಯ ವಂಶದವರು. ಅವರು ಜ್ಞಾತ್ರಿಯ ಕ್ಷತ್ರಿಕ ಮಹಾವೀರದು, ಇವ್ರದ್ದು ಶಾಕ್ಯ ಮುನಿ, ಶಾಕ್ಯ ವಂಶದವರು ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ತಂದೆ, ಎಲ್ಲರಿಗೂ ಗೊತ್ತಿದೆ ಶುದ್ಧೋಧನ. ಇವತ್ತಿಗೊಬ್ಬ ರಾಜ,
ಕಪಿಲ ವಸ್ತು ಅಂತ ಸ್ಥಳ ಬರುತ್ತೆ. ಇವತ್ತು ಇಂಡಿಯಾ ಮತ್ತು ನೇಪಾಳದ ಮಧ್ಯದಲ್ಲಿ ಬರುವಂತದ್ದು ಒಂದು ಸ್ಥಳ. ಈ ಕಪಿಲ ವಸ್ತು ಎಂಬ ಒಂದು ಸ್ಥಳದ ರಾಜನಾಗಿರ್ತಾರೆ ನಮ್ಮ ಶುದ್ಧೋಧನ. ವೆರಿ ರಿಚೆಸ್ಟ್ ಫ್ಯಾಮಿಲಿ ಇವ್ರದ್ದು. ಯಾಕಂದ್ರೆ ನಾನು ಹೇಳಿದಿನಲ್ಲ, ಅವ್ರು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಇವರು ಹೊರಗಿನ ಪ್ರಪಂಚ ಗೊತ್ತಾಗಬಾರ್ದು, ಹೊರಗಿನ ಪ್ರಪಂಚ ನೋಡಬಾರ್ದು ಅಂತ ಅವರ ಅಪ್ಪಾಜಿ ಮೂರು ಅರಮನೆಗಳನ್ನ ಕಟ್ಟಿಸಿದ್ರಂತೆ. ಬಹಳ ರಿಚೆಸ್ಟ್ ಫ್ಯಾಮಿಲಿ ಅವರು. ಇವರು ಇವರ ತಂದೆ ಶುದ್ಧೋಧನ, ಆದರೆ ವೆರಿ ಇಂಪಾರ್ಟೆಂಟ್, ಇವರ ತಾಯಿ ಮಾಯಾದೇವಿ. ಎಸ್, ಕೋಲಿಯಾ ವಂಶದ ಒಬ್ಬ ರಾಜಪುತ್ರಿಯ ಒಬ್ಬ ರಾಜಪುತ್ರಿ ಅಂತ ಹೇಳ್ತೇವೆ. ಹುಟ್ಟಿದ ಗೌತಮ ಬುದ್ಧ ಹುಟ್ಟಿದ ಏಳೇ ದಿನದಲ್ಲಿ ಅವ್ರ ತಾಯಿಯನ್ನು ಕಳ್ಕೊಳ್ತಾರೆ. ಬರೀ ಏಳೇ ದಿನದಲ್ಲಿ ತಾಯಿ ಕಳ್ಕೊಳ್ತಾರೆ. ಆದರೆ ಅವರ ತಾಯಿ ಮಾಯಾದೇವಿ. ನೆಕ್ಸ್ಟು ತಾಯಿ ಹೋಗ್ತಾಳೆ, ಹಾಗಾದ್ರೆ ಈ ಬುದ್ಧನನ್ನು ಸಾಕಿ ಬೆಳೆಸಿದಂತಹ ಮಲತಾಯಿ ಬರ್ತಾರೆ. ವೆರಿ ಇಂಪಾರ್ಟೆಂಟ್ ಪರ್ಸನ್ ಯಾರಪ್ಪ ಅಂದರೆ ಅವರೇ ಪ್ರಜಾಪತಿ ಗೌತಮಿ. ಇವತ್ತಿಗೆ ನಮ್ಮ ಗೌತಮ ಬುದ್ಧನ ಸಾಕು ತಾಯಿ. ತಾಯಿ ಏಳೇ ದಿನಕ್ಕೆ ಹೋಗ್ಬಿಡ್ತಾಳೆ. ಅವಾಗ ಹೋದಂತಹ ಒಂದು ಹೋದಂತಹ ಸಂದರ್ಭದಲ್ಲಿ ನಮ್ಮ ಬುದ್ಧನನ್ನ ಸಾಕಿ ಬೆಳೆಸಿದವಳು, ಎಲ್ಲ ರೀತಿಯ ಪೋಷಣೆ ಮಾಡಿದವಳು ನಮ್ಮ ಪ್ರಜಾಪತಿ ಗೌತಮಿ. ಇವತ್ತಿಗೆ ಬೌದ್ಧ ಧರ್ಮದ ಪ್ರಪ್ರಥಮ ಉಪದೇಶ ಪಡೆದ ವ್ಯಕ್ತಿ ಪ್ರಜಾಪತಿ. ಅದಕ್ಕೆ ಇವಳಿಗೆ ಗೌತಮಿ ಅಂತ ಹೆಸರು ಬರುತ್ತೆ. ನೋಡಿ, ನೆನ್ಪಿಟ್ಕೊಳ್ಳಿ ಫಸ್ಟು, ಇವತ್ತಿಗೆ ಬೌದ್ಧ ಧರ್ಮದ ಮೊಟ್ಟ ಮೊದಲ ಪ್ರಚಾರ ಅಥವಾ ಮೊಟ್ಟ ಮೊದಲ ಬೋಧನೆಯನ್ನ ಸ್ವೀಕರಿಸಿದವಳು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಪ್ರಜಾಪತಿ ಗೌತಮಿ ಸಾಕು ತಾಯಿ. ಹಾಗಾಗಿ ಇವಳಿಗೆ ಪ್ರಜಾಪತಿ ಗೌತಮಿ ಅಂತ ಗೌತಮಿ ಅಂತ ಹೆಸರು ಬರೋಕ್ಕೆ ಕಾರಣ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಹೇಳೋದಾದ್ರೆ ವೆರಿ ಇಂಪಾರ್ಟೆಂಟ್, ಹಾಗಾದ್ರೆ ನಮ್ಮ ಗೌತಮ ಬುದ್ಧನ ಪತ್ನಿ, ಇವರ ಪತ್ನಿ ಯಾರು ಅಂದ್ರೆ ಯಶೋಧರ. ನೆನಪಿರಲಿ, ಇಲ್ಲಿ ಡಿಫ್ರೆನ್ಸ್ ಇದೆ, ಬಹಳ ಇಂಪಾರ್ಟೆಂಟು. ಇವತ್ತಿಗೆ ನಾನು ಮೊನ್ನೆ ಕಳೆದ ವೇಳೆಯಲ್ಲಿ ಮಹಾವೀರನ ಬಗ್ಗೆ ನಾವು ಪಾಠ ಮಾಡಿದಾಗ ಹೇಳಿದ್ವಿ, ಅವರ ಒಂದು ಪತ್ನಿ ಯಶೋಧ. ನೆನ್ಪಿಡಿ, ನಾಳೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಶೋಧ, ಯಶೋಧರೆ, ಯಶೋಧರ, ಮೇಲಿನ ಎಲ್ಲವೂ ಅಥವಾ ಮೇಲಿನ ಯಾವುದೋ ಅಂತ ಕೇಳ್ಬೋದು. ಅದಕ್ಕೆ ಯಶೋಧಾನನ್ನು ನೆನ್ಪಿಡ್ಕೊಳ್ಳಿ, ಅವಾಗ ಯಶೋಧರ ಅಂತ ಹೇಳಿದ್ದೆ. ಬಟ್ ಸಾರಿ, ಯಶೋಧ ಅನ್ನೋರು ನಮ್ಮ ಮಹಾವೀರನ ಪತ್ನಿ ಆಗ್ತಾರೆ. ಯಶೋಧರ ಅನ್ನೋರು ನಮ್ಮ ಗೌತಮ ಬುದ್ಧನ ಪತ್ನಿ ಆಗ್ತಾರೆ. ಇದು ನೆನ್ಪಿಡ್ಕೊಳ್ಳಿ, ಮಹಾವೀರನ ಪತ್ನಿ ಯಶೋಧ ನಮ್ಮ ಮಹಾಬೌದ್ಧ ಧರ್ಮದ ನಮ್ಮ ಗೌತಮ ಬುದ್ಧ ಪತ್ನಿ ಯಶೋಧರ. ಇದು ನೆನ್ಪಿಡ್ಕೊಳ್ಳಿ, ತನ್ನ 16ನೇ ವಯಸ್ಸಿನಲ್ಲಿ ಗೌತಮ ಬುದ್ಧ ತನ್ನ 16ನೇ ವಯಸ್ಸಿನಲ್ಲಿ ಮದುವೆ ಆಗ್ತಾರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು, ನಮ್ಮ ಗೌತಮ ಬುದ್ಧನ ಮಗ. ಆದರೆ ಇವ್ರ ಮಗ ಯಾರು ಅಂದರೆ ರಾಹುಲ. ಕ್ವಶನ್ ನಿಮಗೆ ಕೇಳ್ತಾರೆ, ರಾಹುಲ ಎಂದರೆ ತೊಡಕು ಅಂತ ಹೇಳ್ತೀವಿ, ಕಂಟಕ ಅಂತ ಹೇಳಿದೆ. ಯಾಕಂದರೆ 29ನೇ ವಯಸ್ಸಿಗೆ, ನಮ್ಮ ಗೌತಮ ಬುದ್ಧನ 29ನೇ ವಯಸ್ಸಿದ್ದಾಗ ಅವ್ರ ಮಗ ಹುಟ್ಟಿರ್ತಾನೆ. ಅದೇ ಒಂದು 29ನೇ ವಯಸ್ಸಿಗೆ ಅವನೇನು ಮಾಡ್ತಾನೆ, ಸರ್ವಸ್ವವನ್ನು ತ್ಯಜಿಸಿ ಹೊರಪ್ರಪಂಚಕ್ಕೆ ಬರ್ತಾನೆ. ಈ ಒಂದು ಘಟನೆಗೋಸ್ಕರ ಅಂದರೆ ಮಗ ಹುಟ್ಟಿದ ತಕ್ಷಣ ಇವನು ಹೊರಗೆ ಬಂದ ಅನ್ನೋ ಒಂದು ಕಾನ್ಸೆಪ್ಟಿಗೆ ರಾಹುಲ ಅಂದರೆ ತೊಡಕು ಅಂತ ಕೂಡ ಹೇಳ್ತಾರೆ. ಆಗ ನೆಕ್ಸ್ಟ್ ನೋಡೋದಾದರೆ ಇವನ ನೆಚ್ಚಿನ ಸೇವಕ. ಇದು ನೆನ್ಪಿಟ್ಕೊಳ್ಳಿ, ಯಾಕಂದರೆ ನಮ್ಮ ಶುದ್ಧೋಧನ ಕಾಲದಿಂದಲೂ ಕೂಡ ಸೇವಕನಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ, ಇವನಿಗೂ ಕೂಡ ಸೇವಕನಾಗಿ ಕೆಲಸ ಮಾಡ್ತಾನೆ, ನೆಚ್ಚಿನ ಸೇವಕ. ಇವತ್ತಿಗೆ ಗೌತಮ ಬುದ್ಧ ಏನಾದರೂ ಹೊರಗಿನ ಪ್ರಪಂಚ ನಾಲ್ಕು ದೃಶ್ಯವನ್ನು ನೋಡಿದ್ದಾನೆ ಅಂದರೆ ನಾಲ್ಕು ದೃಶ್ಯವನ್ನು ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟವನು, ಅನುಕೂಲ ಮಾಡಿಕೊಟ್ಟವನೇ ನೆಚ್ಚಿನ ಸೇವಕ. ನೆನ್ಪಿಡ್ಕೊಳ್ಳಿ, ಅವನೇ ಚೆನ್ನ, ಚೆನ್ನಜ್ಜ ಅಂತ ಕೂಡ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಪರ್ಸನ್ ಇವತ್ತಿಗೆ ಬಹಳ ಇವತ್ತು ಎಲ್ಲವನ್ನೇ ತ್ಯಜಿಸ್ತಾರೆ ನಮ್ಮ ಬುದ್ಧ. ಎಲ್ಲವನ್ನ ತ್ಯಜಿಸಿದಾಗ ಬುದ್ಧನ ಜೊತೆಗೆ ಹೊರಗೆ ಸ್ವಲ್ಪ ದೂರ ಬಂದವನೇ ಚೆನ್ನಜ್ಜ. ಹಾಗಾಗಿ ಇವನ ಜೊತೆಗೆ ಇನ್ನೊಂದಿರುತ್ತೆ, ಅವನ ಪ್ರಮುಖವಾದಂತಹ ಒಂದು ಕುದುರೆ ಕಂತಕ. ಇವೆರಡೂ ಕೂಡ ಇವರು ಹೊರಗಿನ ಪ್ರಪಂಚಕ್ಕೆ ಮೀನ್ಸ್ ಅಂದರೆ ಎಲ್ಲ ಹೊರಗಿನ ಪ್ರಪಂಚ ನೋಡಿ ಮನೆಗೆ ಹೋಗ್ತಾರೆ, ಎಲ್ಲವನ್ನ ತ್ಯಜಿಸಿ ಹೊರ ಬಂದಾಗ ಇನ್ನೇನು ಇನ್ನೊಂದು ಎರಡು ಮಾತಾಡಬೇಕು ಅನ್ನೋ ಒಂದು ಇದ್ದಂಥ ಸಂದರ್ಭದಲ್ಲಿ ಇದ್ದಂಥವರೇ ಚೆನ್ನಜ್ಜ ಮತ್ತು ನೆಚ್ಚಿನ ಕುದುರೆ ಕಂತಕ. ಇವರಿಬ್ಬರು ಒಂದು ಕಡೆ ಇರ್ತಾರೆ, ಬುದ್ಧ ಒಂದು ಕಡೆ ಇರ್ತಾರೆ, ಇಬ್ಬರು ಮಾತಾಡ್ತಾ ಇರ್ತಾರೆ. ಇನ್ನೇನು ಇಷ್ಟೆಲ್ಲ ಸೇವನೆ ಮಾಡಿದಂಥ ಚೆನ್ನಜ್ಜನಿಗೆ ಒಂದು ಕೃತಜ್ಞತೆ ಕೊಡಬೇಕಾಗಿರುತ್ತೆ. ಸೇವಕ ಇಷ್ಟೆಲ್ಲ ಸೇವಕನಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು, ಕೃತಜ್ಞತೆ ಕೊಡಬೇಕು. ಹಾಗಾಗಿ ಮತ್ತು ನಾನು ಬಳಸಿದ್ದ ಕುದುರೆಗೆ ಒಂದೆರಡು ಪ್ರೀತಿ ಕೊಡಬೇಕು ಅಂತ ಬುದ್ಧ ಏನು ಮಾಡ್ತಾರೆ, ಬುದ್ಧ ಸೇವಕ ಮತ್ತು ನೆಚ್ಚಿನ ಕುದುರೆ ಮೂರು ಹೊರಗೆ ಬರ್ತಾರೆ. ಇನ್ನೇನು ಎಲ್ಲ ಮುಗಿಸ್ಕೊಂಡು ಇನ್ನೇನು ಬುದ್ಧ ತಿರುಗಿ ಹೋಗೋದ್ರೊಳಗೆ ಆ ಒಂದು ಕುದುರೆ ನೀರಿಗೆ ಬಿದ್ದು ಸಾಯುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಆ ಒಂದು ಮೂಕ ಪ್ರಾಣಿಗೆ ಅವರ ಪ್ರೀತಿ ಅರ್ಥಾಗಿರುತ್ತೆ, ಆ ಕುದುರೆ ಕೂಡ ತನ್ನ ಸಾವನ್ನು ಅನುಭವಿಸ್ಕೊಳ್ಳುತ್ತೆ. ಚೆನ್ನಜ್ಜ ವಾಪಸ್ ಬರ್ತಾನೆ, ಬುದ್ಧ ಹೊರಗೆ ಹೋಗ್ತಾನೆ. ಒಟ್ಟಾರೆ ವೆರಿ ಇಂಪಾರ್ಟೆಂಟ್ ನಮ್ಮ ಸೇವಕ ಚೆನ್ನಜ್ಜ, ಇವನ ನೆಚ್ಚಿನ ಕುದುರೆ ಕಂತಕ. ನೆನ್ಪಿಟ್ಕೊಳ್ಳಿ. ಹಾಗಾಗಿ ನೆಕ್ಸ್ಟ್ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್, ಮಹಾಪರಿನಿಷ್ಕ್ರಮಣ, ಮಹಾನಿಷ್ಕ್ರಮಣ. ಏನು ಹಂಗಂದೆ ಅಂದರೆ ಎಲ್ಲವನ್ನ ತ್ಯಜಿಸುವಂಥದ್ದು ಅಂತ ಹೇಳ್ತೀವಿ. ಎಲ್ಲವನ್ನ ತ್ಯಜಿಸಿದ್ದಕ್ಕೆ ಮಹಾಪರಿನಿಷ್ಕ್ರಮಣ, ಮಹಾ
ನಿಷ್ಕ್ರಮಣ ಅಂತ ಕರಿತೀವಿ. ಆದರೆ ನಮ್ಮ ಗೌತಮ ಬುದ್ಧನ 29ನೇ ವಯಸ್ಸಿಗೆ ಎಲ್ಲವನ್ನ ತ್ಯಜಿಸಿ ಹೊರಗೆ ಬರ್ತಾರೆ. ಗೌತಮ ಬುದ್ಧ 29 ಅವ್ರಿಗೆ ಏಜ್ 29 ಏಜ್ ಇದ್ದಾಗ 29 ಏಜಿಗೆ ಅವರು ಎಲ್ಲವನ್ನ ಬಿಟ್ಟು ಹೊರಗೆ ಬರ್ತಾರೆ. ನೆಕ್ಸ್ಟ್ ಪ್ರಥಮ ದೀಕ್ಷೆ ನೀಡಿದವರು ನಮ್ಮ ಗೌತಮ ಬುದ್ಧನಿಗೆ ಪ್ರಪ್ರಥಮ ದೀಕ್ಷೆ ಕೊಟ್ಟವರು ನಮ್ಮ ಅಲರಾ ಕಲಮ ಅನ್ನೋರು ಇವತ್ತಿಗೆ ರಾಜಗೃಹದವರು. ಇವರು ಒಬ್ಬ ಪ್ರಪ್ರಥಮವಾಗಿ ಎಲ್ಲವನ್ನ ಬಿಟ್ಟು ಕಾಡಿಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ಪ್ರಪ್ರಥಮ ದೀಕ್ಷೆಯನ್ನ ನೀಡ್ತಾರೆ ನಮ್ಮ ಅಲರಾ ಕಲಮ. ನೆಕ್ಸ್ಟ್ ಇವನು ರಾಜಗುರುದವರು. ಹಾಗಾದ್ರೆ ದ್ವಿತೀಯ ದೀಕ್ಷೆ ನೀಡಿದವರು, ಹಾಗಾದ್ರೆ 2nd time ನಮ್ಮ ಗೌತಮ ಬುದ್ಧನಿಗೆ ದೀಕ್ಷೆ ನೀಡಿದವರು ಉದ್ರಕ ರಾಮಪುತ್ರ ಅಂತ ಬರ್ತಾರೆ. ಉದ್ರಕ ರಾಮಪುತ್ರ ಇವರು ಗಯಾ ಒಂದು ಸ್ಥಳದವರು. ಇವರಿಬ್ಬರು ಪ್ರಥಮ ಮತ್ತು ದ್ವಿತೀಯ ದೀಕ್ಷೆ ನೀಡಿದವರು. ಪ್ರಥಮ ದೀಕ್ಷೆ ನೀಡಿದವನು ಅಲರಾ ಕಲಮ, ದ್ವಿತೀಯ ದೀಕ್ಷೆ ನೀಡಿದವರು ನಮ್ಮ ಉದ್ರಕ ರಾಮಪುತ್ರ. ಒಬ್ಬರು ರಾಜಗೃಹದವರು, ಉದ್ರಕ ರಾಮಪುತ್ರ ಗಯಾದವರು. ನೆಕ್ಸ್ಟ್ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆಲ್ CET ಎಕ್ಸಾಮ್, ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಕ್ವಶನ್ ಕೇಳಿರ್ತಾರೆ. ಏನಪ್ಪ ಅಂದರೆ ನಮ್ಮ ಗೌತಮ ಬುದ್ಧ ಮಗುವಿದ್ದಾಗ, ಚಿಕ್ಕ ವಯಸ್ಸಿನಿದ್ದಾಗ ಮೊಟ್ಟ ಮೊದಲ ಬಾರಿಗೆ ಮುಂಚಿತವಾಗಿ ಭವಿಷ್ಯವನ್ನು ಹುಡುದಿರ್ತಾರೆ. ಅಂದರೆ ಬುದ್ಧ ಚಿಕ್ಕನಿರ್ತಾನೆ, ತಂದೆ ಎತ್ಕೊಂಡಿರ್ತಾರೆ, ಇವನ ಮುಂದೆ ಹಿಂಗೆ ಆಗ್ತಾನಂತ ಮೊದಲ ಫಸ್ಟು ಭವಿಷ್ಯವನ್ನು ನೀಡಿದವರು ಅಂತ ಕ್ವಶನ್ ಬಂದೇ ಬರುತ್ತೆ. ಯಾರಪ್ಪ ಅಂದರೆ ಹಸಿತ ಮಹರ್ಷಿ. ಗೌತಮ ಬುದ್ಧ ಚಿಕ್ಕವನಿದ್ದಾಗ ಗೌತಮ ಬುದ್ಧನನ್ನು ಅಥವಾ ಗೌತಮ ಬುದ್ಧ ಮುಂದೆ ಹಿಂಗೆಲ್ಲ ಆಗುತ್ತೆ ಎಂಬ ಒಂದು ವಿಚಾರಗಳನ್ನು ಭವಿಷ್ಯದಲ್ಲಿ ಹಿಂಗೆಲ್ಲ ಆಗುತ್ತೆ ಅಂತ ಮುಂಚಿತವಾಗಿ ಹೇಳಿದವರು ಹಸಿತ ಮಹರ್ಷಿ. ಹಾಗಾಗಿ ಇವನು ಯಾವಾಗ ಹೇಳೋಗ್ಬಿಡ್ತಾನೋ ಅವಾಗ ಅವ್ರ ತಂದೆಗೆ ಫುಲ್ ಚಿಂತೆ ಆಗ್ಬಿಡುತ್ತೆ. ಅಯ್ಯೋ ನಮ್ಮ ಬುದ್ಧ ಮೀನ್ಸ್ ಬುದ್ಧನ ಸಿದ್ಧಾರ್ಥ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡ್ತಾನಲ್ಲ ಇವತ್ತರ ನಾಳೆ ಅನ್ನೋದು ಆ ಒಂದು ಯೋಚನೆಯಲ್ಲೇ ಅವರಪ್ಪ ಎಷ್ಟೋ ದಿನ ಕಾಲ ಕಳೆಯುತ್ತೆ. ಅದೇ ರೀತಿ ಅವನು ಹೊರಗೆ ಹೋಗ್ಬಾರ್ದಂತಾನೆ ಅವ್ರ ಅಪ್ಪಾಜಿ ಇಷ್ಟೆಲ್ಲ ಅರಮನೆಗಳನ್ನು ಕಟ್ಟಿಸಿ ಜೀವನವನ್ನು ಮಾಡಿಸ್ತಾನೆ. ಎಷ್ಟೇ ಮಾಡಲಿ, ಏನೇ ಮಾಡಲಿ, ಎಷ್ಟೇ ಪ್ರೀತಿ ವಿಶ್ವಾಸ ಕೊಟ್ಟರೂ ಕೂಡ ನಮ್ಮ ಬುದ್ಧ ಆ ಒಂದು ವ್ಯಾಪ್ತಿಯಲ್ಲಿ ಇರಲ್ಲ, ವರಪ್ರಪಂಚಕ್ಕೆ ಬರ್ತಾನೆ. ಈ ವರಪ್ರಪಂಚಕ್ಕೆ ಬರ್ತಾನೆ ಅಂತ ಫಸ್ಟ್ ಹೇಳಿದವನೇ ಹಸಿತ ಮಹರ್ಷಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಆದರೆ ಇವರಿಗೆ ಜ್ಞಾನೋದಯವಾದ ಸ್ಥಳ, ಎಲ್ಲವನ್ನ ಬಿಟ್ಟಿದ್ದು 29ನೇ ವಯಸ್ಸಿಗೆ, ಇವರಿಗೆ ಜ್ಞಾನೋದಯವಾಗಿದ್ದು ತನ್ನ 35ನೇ ವಯಸ್ಸಿಗೆ. ಹಾಗಾದ್ರೆ ಇವರಿಗೆ ಜ್ಞಾನೋದಯ ಆಗಿದ್ದು ಎಲ್ಲಪ್ಪ ಅಂದ್ರೆ ನೀಲಾಂಜನ ನದಿಯ ದಡದ ಉರವೇಲು ಎಂಬ ಗ್ರಾಮದ ಅಶ್ವಥ ವೃಕ್ಷದ ಕೆಳಗೆ ಇವರಿಗೆ ಜ್ಞಾನೋದಯ ಆಗುತ್ತೆ. ಇವತ್ತಿಗೆ ನಿರಂಜನಾ ನದಿ ಅಥವಾ ನೀಲಾಂಜನ ಅಂತ ಕೂಡ ಕೆಲವೊಂದು ಬುಕ್ಕಲ್ಲಿದೆ. ನದಿಯ ದಡದ ಉರವೇಲು ಎಂಬ ಗ್ರಾಮ ಉರವೇಲು ಎಂಬ ಗ್ರಾಮದಲ್ಲಿ ಅದರ ಅಶ್ವಥ ವೃಕ್ಷ ಎಂಬ ಒಂದು ಮರದ ಕೆಳಗೆ ಇವತ್ತಿಗೆ ಅವರಿಗೆ ಜ್ಞಾನೋದಯ ಆಗುತ್ತೆ. ಇವತ್ತು ಅಶ್ವಥ ವೃಕ್ಷವನ್ನು ಬೋಧಿ ವೃಕ್ಷ ಅಂತ ಕರಿತೀವಿ. ಇವತ್ತು ಉರವೇಲು ಅಂತ ಏನು ಗ್ರಾಮ ಇದೆಯಲ್ಲ ಅದು ಗಯಾ ಅಂತ ಕರಿತೀವಿ. ಎಸ್, ಏನೇ ಇರಲಿ, ಇವತ್ತು ಇವರಿಗೆ ಜ್ಞಾನೋದಯವಾದದ್ದು ಎಲ್ಲಿ ಅಂತ ಬಂದರೆ ನೀಲಾಂಜನ ನದಿಯ ದಡದ ಉರವೇಲು ಎಂಬ ಗ್ರಾಮದಲ್ಲಿ ತನ್ನ 30ನೇ ವಯಸ್ಸಿಗೆ ಇವರಿಗೆ ಜ್ಞಾನೋದಯ ಆಗುತ್ತೆ, ಸತ್ಯವನ್ನು ಕಂಡುಕೊಳ್ತಾರೆ. ಆಗ ನೆಕ್ಸ್ಟ್ ನೋಡೋದಾದರೆ ಆಗ ನಮ್ಮ ಗೌತಮ ಬುದ್ಧರಿಗೆ ಅಥವಾ ನಮ್ಮ ಗೌತಮ ಬುದ್ಧ ಎಲ್ಲ ಜ್ಞಾನೋದಯ ಆದ ಮೇಲೆ ಫಸ್ಟ್ ಇವರು ಟೀಚಿಂಗ್ ಮಾಡಿದ್ದು, ಮೊಟ್ಟ ಮೊದಲ ಬಾರಿಗೆ ಬೋಧನೆ ಮಾಡಿದ್ದು, ಪ್ರಪ್ರಥಮ ಬೋಧನೆ ಮಾಡಿದ್ದು ಏನು ಅಂದರೆ ನಾನು ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲೇ, ಸಾರನಾಥದ ಜಿಂಕೆವನ, ಅರಿಣವನ, ಸಾರನಾಥದ ಜಿಂಕೆವನ ಇವತ್ತಿಗೆ ಈ ಒಂದು ಸ್ಥಳದಲ್ಲಿ ಮೊಟ್ಟ ಮೊದಲ ಬಾರಿಗೆ 5 ಶಿಷ್ಯರಿಗೆ ಅವರು ಬೋಧನೆ ಮಾಡ್ತಾರೆ. ಇದು ಕೂಡ ಶಾರ್ಟ್ಕಟ್ ಕ್ವಶನ್ಸ್ ಅಲ್ಲಿ ಹೇಳಿದ್ದೆ, ಪಂಚ ಶಿಷ್ಯರು ಅಂತ. ಇವರಿಗೆ ಪ್ರಥಮ ಬೋಧನೆ ಸಾರನಾಥದ ಜಿಂಕೆವನ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಅತಿ ಹೆಚ್ಚು ಬೋಧಿಸಿದ ಸ್ಥಳ, ಆದರೆ ಗೌತಮ ಬುದ್ಧನ ಜೀವನದಲ್ಲಿ ಒಟ್ಟಾರೆ 80 ವರ್ಷ ಇವರು ನಮ್ಮ ಪ್ರಪಂಚದಲ್ಲಿ ಇದ್ದು ಹೋಗ್ತಾರೆ. ಅವರ ಹೆಚ್ಚು ಬೋಧನೆಯನ್ನು ನೀಡಿದಂಥ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಶ್ರಾವಸ್ತಿ, ಅಂದರೆ ಅತಿ ಹೆಚ್ಚು ಬೋಧಿಸಿದ ಸ್ಥಳ. ಯಾವ ಸ್ಥಳದಲ್ಲಿ ಹೆಚ್ಚು ಬೋಧನೆ ಮಾಡ್ತಾರೆ ಅಂದರೆ ಶ್ರಾವಸ್ತಿ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಅವರು ತನ್ನ ಜೀವನದ 29 ಕಳೆದ ನಗರ, 29 29 ನಿರಂತರವಾಗಿ ಕಳೆದ ನಗರ ಅಂತ ನೀವು ಕೇಳಿದ್ರೆ ನೀವು ಬರೀತೀರಾ ಕಪಿಲವಸ್ತು. ಗೌತಮ ಬುದ್ಧನ ಜೀವನದ 29 ಕಳೆದ ನಗರ ಕಪಿಲವಸ್ತು. ಹಾಗಾದ್ರೆ ನೆಕ್ಸ್ಟು ಪ್ರಥಮ ದೀಕ್ಷೆ ನೀಡಿದವರು, ಗೌತಮ ಬುದ್ಧನಿಗೆ ಪ್ರಪ್ರಥಮ ದೀಕ್ಷೆ ನೀಡಿದವರು ಯಾರು ಅಂದರೆ ಸುಜಾತ. ಇವೆಲ್ಲ ಕ್ವಶನ್ಸ್ ಕೇಳಿದ್ದಾರೆ. ಇವತ್ತೆ ಗೌತಮ ಬುದ್ಧನಿಗೆ ಪ್ರಪ್ರಥಮ ದೀಕ್ಷೆ ನೀಡಿದವರು ಸುಜಾತ. ಹಾಗಾದರೆ ನಮ್ಮ ಗೌತಮ ಬುದ್ಧನ ಪ್ರೀತಿಯ ಶಿಷ್ಯ ಫಸ್ಟು, ಎಸ್ ಶಿಷ್ಯ ಅಲ್ಲ, ಫಸ್ಟು ಶಿಷ್ಯೆ, ಒಬ್ಬ ಪ್ರೀತಿಯ ಶಿಷ್ಯೆ ಯಾರಪ್ಪ ಅಂದರೆ ಕಿಸಾ ಗೌತಮಿ ಅಥವಾ ಅಮ್ರಪಾಲಿ, ನಮ್ಮ ನೆಚ್ಚಿನ ಪ್ರೀತಿಯ ಶಿಷ್ಯೆ. ಹಾಗಾದ್ರೆ ನೆಚ್ಚಿನ ಶಿಷ್ಯ, ಪ್ರೀತಿಯ ಶಿಷ್ಯ ಯಾರಾಗಿದ್ದರು ಗೌತಮ ಬುದ್ಧನಿಗೆ ಅಂದರೆ ಆನಂದ.
ಇವತ್ತಿಗೆ ನಮ್ಮ ಗೌತಮ ಬುದ್ಧನ ಚಿಕ್ಕಪ್ಪನ ಮಗ. ಇವರೆಲ್ಲ ದೀಕ್ಷೆ ಇವೆಲ್ಲ ದೀಕ್ಷೆ ಪಡೆದು ಜ್ಞಾನದೇ ಪಡೆದು ಎಲ್ಲ ಆದ್ಮೇಲೆ ಬೋಧನೆ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಅವರ ತಂದೆಗೆ ಮತ್ತೆ ಅವರ ತಾಯಿಗೆ ಮತ್ತೆ ಅವರ ಚಿಕ್ಕಪ್ಪನ ಮಕ್ಕಳಿಗೆಲ್ಲ ಬೋಧನೆ ಮಾಡೋಕ್ಕೆ ಬರ್ತಾರೆ. ಒಟ್ಟಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಪ್ರೀತಿಯ ಶಿಷ್ಯ ಅಂತ ಬಂದ್ರೆ ಆನಂದ ಅಂತ ಬರ್ತಾರೆ. ಹಾಗೆ ನೆಕ್ಸ್ಟ್ ಇವರ ಕ್ಷೌರಿಕ ಶಿಷ್ಯ ಗೌತಮ ಬುದ್ಧನ ಜೀವನದ ನಿರಂತರವಾಗಿ ಕ್ಷೌರ ಮೀನ್ಸ್ ಕ್ಷೌರಿಕನಾಗಿದ್ದಂಥವನು ಯಾರಪ್ಪ ಅಂದ್ರೆ ಅವನು ಪಾಲ, ಕ್ಷೌರಿಕ ಶಿಷ್ಯ ಪಾಲ. ನೆಕ್ಸ್ಟು ನಮ್ಮ ಗೌತಮ ಬುದ್ಧನ ಕೊನೆಯ ಉಪದೇಶ ಪಡೆದ ವ್ಯಕ್ತಿ. ಇವರ ಜೀವನದಲ್ಲಿ ಕೊನೆಯ ಉಪದೇಶ ಅಂತ ಬರುತ್ತೆ. ಕೊನೆಯ ಉಪದೇಶವನ್ನು ಪಡೆದಂತಹ ವ್ಯಕ್ತಿ ಯಾರು ಅಂದರೆ ಸುಭದ್ರ. ವೆರಿ ಇಂಪಾರ್ಟೆಂಟ್, ಕೊನೆಯ ಉಪದೇಶವನ್ನು ಪಡೆದವರು. ಪ್ರಪ್ರಥಮ ಉಪದೇಶವನ್ನು ಪಡೆದವರು ಪ್ರಜಾಪತಿ ಗೌತಮಿ, ಕೊನೆಯ ಉಪದೇಶವನ್ನು ಪಡೆದವರು ಸುಭದ್ರ. ಆದರೆ ನಮ್ಮ ಬುದ್ಧನ ಜೀವನದ ಚಿಕಿತ್ಸೆ ಮಾಡಿದ ವೈದ್ಯ, ಇವರ ನಿರಂತರ ಚಿಕಿತ್ಸೆಗಳನ್ನು ಮಾಡಿದಂಥವ್ನು ಯಾರಪ್ಪ ಅಂದರೆ ಜೀವಕ. ಆದರೆ ನಮ್ಮ ಒಣಮಾಂಸ, ಇದು ಕ್ವಶನ್ ಕೇಳಿದ್ರು ಒಂದ್ಸರಿ, ಗೌತಮ ಬುದ್ಧನಿಗೆ ಒಣ ಹಂದಿ ಮಾಂಸವನ್ನು ನೀಡಿದವರು ಯಾರು ಅಂತ ಕೂಡ ಕ್ವಶನ್ ಕೇಳಿದ್ರು. ಅದಕ್ಕೆ ಚಂಡ ಅಂತ ಬರ್ತಾರೆ. ಆದರೆ ಏನೇ ಇರಲಿ, ಇಷ್ಟೆಲ್ಲ ಬಿರುದನ ಪಡೆದು ಇಷ್ಟೆಲ್ಲ ಸಾಧನೆ ಮಾಡಿದವರು, ಇವತ್ತಿಗೂ ಶಾಶ್ವತವಾಗಿ ಅವರ ಹೆಸರು ಉಳಿದಿದೆ, ಇವರ ಅನುಯಾಯಿಗಳಿದ್ದಾರೆ, ದೇಶ ವಿದೇಶದಲ್ಲಿದ್ದಾರೆ, ಇಷ್ಟೆಲ್ಲ ಮಾಡಿದವರು, ಒಂದು ಮಹಾಪರಿನಿರ್ವಾಣ ಅಂತೂ ಘಟನೆ ಆಗುತ್ತೆ. ಅಂದರೆ ಎಲ್ಲವನ್ನ ತ್ಯಜಿಸಿ, ತನ್ನ ದೇಹವನ್ನೇ ತ್ಯಜಿಸಿ ಬಿಟ್ಟು ಹೋಗ್ತಾರೆ. ಇದು ವೆರಿ ಇಂಪಾರ್ಟೆಂಟು. ಎಸ್, ಯಾವಾಗ ಅಂದರೆ ಕ್ರಿಸ್ತಪೂರ್ವ 487 80ನೇ ವಯಸ್ಸಿಗೆ ಹೋಗ್ತಾರೆ. ಕುಶಿನಗರ ಉತ್ತರ ಪ್ರದೇಶದಲ್ಲಿ ಬರುವಂಥ ಸ್ಥಳ. ಇವತ್ತು ನಾನು ಹೇಳಿದ್ದೀನಿ, ಇವರು ಹುಟ್ಟಿದ್ದು, ಇವರು ಮಹಾಪರಿನಿರ್ವಾಣ ಆಗಿದ್ದು, ಜ್ಞಾನೋದಯವಾಗಿದ್ದು ಒಂದೇ ದಿನ ವೈಶಾಖ ಶುದ್ಧ ಪೂರ್ಣಿಮೆ ಇವತ್ತಿಗೆ ಆಚರಿಸ್ತೀವಲ್ರಿ. ಹಾಗಾಗಿ ಇವತ್ತಿಗೆ ಅವರು ಕೂಡ 487 ಅದೇ ಹುಟ್ಟಿದ ದಿನದಂತೆ ಇವರು ಮಹಾಪರಿನಿರ್ವಾಣ ಆಗುತ್ತೆ, ನಮ್ಗೆ ಬಿಟ್ಟು ಹೋಗ್ತಾರೆ. ಹಾಗಾದರೆ ಇನ್ನೊಂದು ಏನು ಕಾನ್ಸೆಪ್ಟ್ ಇದೆ ಏನಂದರೆ ಜಾತಕ ಕಥೆಗಳು ಅಂತ ಬರ್ತವೆ. ಇದು ಕೂಡ ಕ್ವಶನ್ಸ್ ಕೇಳ್ತಾರೆ. ಕೆಲವೊಂದು ಬುಕ್ಕಲ್ಲಿ ನಂಬರ್ಗಳು ತಪ್ಪಿದೆ, ಬಟ್ ಫೈನಲ್ ಆಗಿ 551 ಸುಮಾರು 551 ಜಾತಕ ಕಥೆಗಳು ಅಂತ ಬರ್ತವೆ. ಏನಪ್ಪ ಅಂದರೆ ಬುದ್ಧನ ಹಿಂದಿನ ಜೀವನದ ಬಗ್ಗೆ ತಿಳಿಸುವಂತಹ ಕಥೆಗಳು ಇರುವಂಥದ್ದೇ ಜಾತಕಗಳು 551 ಇದ್ದಾವೆ. ಒಟ್ಟಾರೆ ಇದಿಷ್ಟು ನಮ್ಮ ಗೌತಮ ಬುದ್ಧನಿಗೆ ಸಂಬಂಧಪಡುವಂಥದ್ದು. ಗೌತಮ ಬುದ್ಧನ ಪ್ರಾರಂಭದ ಜೀವನ, ಅವನ ಜೀವನ ಹುಟ್ಟಿದಿಂದ ಹಿಡಿದು ಅವರ ಒಂದು ಕೊನೆಯ ಜೀವನದವರೆಗೆ ಏನೆಲ್ಲ ವಿಚಾರಗಳು ಬರುತ್ತದೆ ಅಂತ ತಿಳಿಸಿದ್ದೇನೆ. ಆದರೆ ಇದೆಲ್ಲ ಮುಗಿತು, ಮೇಲಿಂದೆಲ್ಲ ಕಾನ್ಸೆಪ್ಟ್ ಮುಗಿತು, ಇದೆಲ್ಲ ಬಿಟ್ಟು ಮತ್ತೇನು ಕಾನ್ಸೆಪ್ಟ್ ಒಂದು 2-3 ಮಾರ್ಸಿಗೆ ಹೆಲ್ಪ್ ಆಗುತ್ತೆ ಅಂದರೆ ಇಂಥ ಬುದ್ಧನ ಬಗ್ಗೆ ಪ್ರಮುಖ ಕೃತಿಗಳು ರಚನೆ ಆಗುತ್ತೆ. ಆ ಕೃತಿಗಳು ಇವತ್ತಿಗೆ ಬೌದ್ಧ ಸಾಹಿತ್ಯಗಳು ಅಂತ ಕರಿತೀವಿ. ಅದೇನು ಅಂತ ಈಗ ನೋಡ್ಬಿಡೋಣ. ಆದರೆ ಬೌದ್ಧ ಸಾಹಿತ್ಯಗಳು ಯಾವಾಗಿದ್ದಾವೆ, ಇದು ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಆ ಬೌದ್ಧ ಸಾಹಿತ್ಯದ ಬಗ್ಗೆ ನಾವು ನೋಡೋಣ. ಇವರ ಜೀವನವನ್ನು ನೋಡ್ಕೊಂಡ್ರಿ, ಜೀವನ ಗೊತ್ತಾಯಿತು. ಹಾಗಾದರೆ ಬುದ್ಧ ಇದ್ದಾಗ ಮತ್ತು ಬುದ್ಧ ನಮ್ಮನ್ನೆಲ್ಲ ಬಿಟ್ಟು ಹೋದಾಗ ಕೂಡ ಅವರ ಬಗ್ಗೆ, ಆ ಧರ್ಮದ ಬಗ್ಗೆ ಹಲವಾರು ಸಾಹಿತ್ಯಗಳು ರಚನೆ ಆಗುತ್ತೆ. ಇನ್ನು ಜಾಸ್ತಿ ಸಾಹಿತ್ಯಗಳಿದ್ದಾವೆ. ಇಂಪಾರ್ಟೆಂಟ್ ಆಗಿ ನೀವು ನೋಡುವಂತಹ ನಮ್ಮ ಬೌದ್ಧ ಸಾಹಿತ್ಯಗಳು ಯಾವ್ಯಾವು, ಅದು ಲಿಟ್ರೇಚರ್ಸ್ ಆಫ್ ಬುದ್ಧಿಸಮ್ ನೋಡೋದಾದ್ರೆ ಇಂಪಾರ್ಟೆಂಟ್ ಇವೆರಡು ಗೊತ್ತಾಗಿರುವಂಥದ್ದು. ಒಂದೇದು ನಮ್ಮ ಸಿಲೋನ್ ವೃತ್ತಾಂತಗಳು ಅಂತ ಬರ್ತವೆ. ನಮ್ಮ ಸಿಂಹಳ ಸಿಲೋನ್ ದೇಶದಲ್ಲಿ ದೊರಕಿರುವಂತಹ ಎರಡು ಪ್ರಮುಖ ಕೃತಿಗಳು, ಒಂದು ದೀಪವಂಶ ಮತ್ತು ಮಹಾವಂಶ ಕೃತಿಗಳು. ನಾನು ಇಲ್ಲಿ ಹೇಳಿದ್ದೀನಿ ಯಾಕಂದ್ರೆ ಸಂಘಮಿತ್ರಿ ಮಹೇಂದ್ರ ಧರ್ಮ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಬೌದ್ಧ ಧರ್ಮದ ಪ್ರಮುಖ ವೃತ್ತಾಂತಗಳು ಸಿಗ್ತಾ ಹೋಗುತ್ತೆ. ಇದು ಕೂಡ ಇವತ್ತಿಗೆ ಬೌದ್ಧ ಸಾಹಿತ್ಯಕ್ಕೆ ಸಂಬಂಧಪಡುವಂತಹ ಅತ್ಯಮೂಲ್ಯವಾದಂಥ ಕೃತಿಯಾಗಿದೆ. ಮತ್ತು ತ್ರಿಪೀಠಕಗಳಿಗೆ ಡೆಫಿನೇಷನ್ಸ್ ಅನ್ನು ಬರೀತಾರೆ. ಇದು ಕೂಡ ಬೌದ್ಧ ಸಾಹಿತ್ಯದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ, ಏನೋ ತ್ರಿಪೀಠಕಗಳು ಅಂತ ನೀವೇನು ಪವಿತ್ರ ಗ್ರಂಥ ನೋಡಿದ್ರಿ, ಆ ಪವಿತ್ರ ಗ್ರಂಥಗಳಿಗೆ ಡೆಫಿನೇಷನ್ಸ್ ಬರೀತಾರೆ, ದ ಮೀನಿಂಗನ್ನು ಬರೀತಾರೆ, ಜನರಿಗೆ ಅರ್ಥವಾಗುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಯಾರು ಅಂದರೆ ವಸುಮಿತ್ರ, ನಮ್ಮ 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ಆಗಿರ್ತಾರೆ. ತ್ರಿಪೀಠಕಗಳಿಗೆ ಮಹಾವಿಕಾಶ ಎಂಬ ಒಂದು ಕೃತಿಯನ್ನು ಬರೀತಾರೆ. ನೆಕ್ಸ್ಟು ಜಾತಕ ಕಥೆಗಳು ಅಂತ ನಾನು ಈಗ ಜಸ್ಟ್ ಹೇಳಿದ್ದೀನಿ. 551 ನಮ್ಮ ಬುದ್ಧನ ಹಿಂದಿನ ಕಥೆಗಳು ಇರುವಂತಹ ಒಂದು ಸಂಗ್ರಹ ಕೃತಿ ಜಾತಕ ಕಥೆಗಳು. ನೆಕ್ಸ್ಟ್ ಮಿಳಿಂದಪ್ಪನ ಅಂತ ಒಂದು ಕೃತಿ ಬರುತ್ತೆ, ಬಹಳ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಇದು ಮಿನಾಂಡರ್ ಮತ್ತೆ ನಾಗಸೇನ ನಡುವೆ ನಡೆದಂತ ಒಂದು ಸಂವಾದ. ಇವತ್ತು ಮಿನಾಂಡರ್ ವೆರಿ ಇಂಪಾರ್ಟೆಂಟ್ ಪರ್ಸನ್, ಇಂಡೋ ಬ್ಯಾಕ್ಟ್ರಿಯಾದಿಂದ ಬಂದಂತವನು. ವಿದೇಶರ ದಾಳಿಯಲ್ಲಿ ಇವ್ರ ಬಗ್ಗೆ ಹೇಳ್ತೀನಿ. ಅವರು ಮಿಳಿಂದಪ್ಪನ ಎಂಬ ಕೃತಿಯನ್ನ ಬರೀತಾರೆ. ಆ ಕೃತಿ ಕೂಡ ಬೌದ್ಧ ಸಾಹಿತ್ಯಕ್ಕೆ ಉದಾಹರಣೆ ಆಗಿರುವಂತಹ ಕೃತಿ. ಜೊತೆಗೆ ಬುದ್ಧ ಚರಿತ, ಇಡೀ ಬುದ್ಧನ
ಗೌತಮ ಬುದ್ಧನ ಕಂಪ್ಲೀಟ್ ಹಿಸ್ಟ್ರಿ, ಕಂಪ್ಲೀಟ್ ಜೀವನವನ್ನು ತಿಳಿಸುವಂತ ಬಹಳ ಪ್ರಮುಖವಾದಂತಹ ಕೃತಿ ಆ ಬುದ್ಧ ಚರಿತ ಬರೆದವರು ಅಶ್ವಘೋಷ, ನಮ್ಮ 4ನೇ ಬೌದ್ಧ ಸಮ್ಮೇಳನದ ಉಪಾಧ್ಯಕ್ಷತೆಯಾಗಿರ್ತಾರೆ. ಅದೇ ರೀತಿ ಮಾಧ್ಯಮಿಕ ಸೂತ್ರ ಅಂತ ಒಂದು ಕೃತಿ ಇದೆ, ಇದು ನಾಗಾರ್ಜುನ ಅವರು ಬರೀತಾರೆ. ನೆಕ್ಸ್ಟ್ ಅಭಿದಮ್ಮ ಕೋಶ ಅಂತ ಒಂದಿದೆ, ಇದು ವಸುಬಂಧ ಅವರು ಬರೀತಾರೆ. ಮತ್ತೊಂದು ಕಾಂಡಕಗಳು ಅಂತ ಬರ್ತವೆ, ಕಾಂಡಕಗಳು ಅಂತ ಬರ್ತವೆ. ಅದು ಏನಪ್ಪ ಅಂದ್ರೆ ಸನ್ಯಾಸಿ ವಿಧಾನಗಳನ್ನ ಒಳಗೊಂಡಿರುವಂತದ್ದು. ಒಬ್ಬ ಸನ್ಯಾಸಿ ಬೌದ್ಧ ಧರ್ಮವನ್ನು ಯಾರು ಸ್ವೀಕರಿಸಿರ್ತಾರೋ ಅವನು ಏನು ಸನ್ಯಾಸಿ ಆಗಿರ್ತಾನೋ, ಒಬ್ಬ ಬೌದ್ಧ ಭಿಕ್ಷುಕನಾಗಿರ್ತಾನೋ, ಅವನು ಯಾವ ರೀತಿ ಜೀವನವನ್ನು ಮಾಡಬೇಕು, ಯಾವ ಯಾವ ರೀತಿ ನೀತಿಗಳಿರಬೇಕು, ಯಾವ ಯಾವ ವಿಧಾನಗಳನ್ನು ಅನುಸರಿಸಬೇಕು ಎಂಬುದನ್ನು ಉಚ್ಚರಿಸುವಂಥದ್ದು ಕಾಂಡಕಗಳು. ಮತ್ತೆ ಇದ್ರಾಗ ಎರಡು ರೀತಿ ವರ್ಗೀಕರಣ ಮಾಡ್ತೀವಿ, ಮಹಾವಗ್ಗ ಮತ್ತು ಕುಲವಗ್ಗ ಅಂತ ವರ್ಗೀಕರಣ ಮಾಡ್ತೀವಿ. ನೆಕ್ಸ್ಟ್ ಪರಿವಾರ ಅಂತ ಇದು 3ನೇ ಭಾಗ, ಕಾಂಡಕದಲ್ಲೇ 3ನೇ ಭಾಗ. ಇದು ಏನಪ್ಪ ಅಂದ್ರೆ ಸಿಲೋನಿನ ಒಬ್ಬ ಬೌದ್ಧ ಯತಿ ಈ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ನೆಕ್ಸ್ಟ್ ಮಣಿಮೇಖಲೆ ಅಂತ ಒಂದು ಕೃತಿ ಇದೆ, ಇದು ನಮ್ಮ ತಮಿಳಿನ ಕೃತಿ, ತಮಿಳು ಭಾಷೆಯ ಅಥವಾ ತಮಿಳು ನಾಡಿನ ಒಂದು ಪ್ರಮುಖವಾದಂತ ಒಂದು ಕೃತಿ ಮಣಿಮೇಖಲೆ. ಇದು ಕೂಡ ಬೌದ್ಧ ಸಾಹಿತ್ಯದಲ್ಲಿ ಕೂಡ ಒಂದು. ಮತ್ತೆ ಪ್ರಮಾಣ ಸಮುಚ್ಚಯ ಕುಂಡಮಾಳ ನಾಟಕ ಅಂತ ಒಂದು ಕೃತಿ ಇದೆ, ಇದು ಬರೆದನು ದಿಗ್ನಾಜ ಅಂತ ಅವರು ಬರ್ತಾರೆ. ಇದು ಕೂಡ ಬೌದ್ಧ ಸಾಹಿತ್ಯಕ್ಕೆ ಬಹಳ ಪ್ರಮುಖವಾದಂತಹ ಕೃತಿಗಳು. ನೆಕ್ಸ್ಟ್ ಯೋಗಾಚಾರ ಭೂಮಿಕೆ ಅಂತ ಒಂದಿದೆ, ಇದು ಅಸಂಗ ಅವರು ಇದನ್ನು ರಚನೆ ಮಾಡ್ತಾರೆ. ನೆಕ್ಸ್ಟ್ ಧಮ್ಮಪಾದ ಅಂತ ಇದೆ, ಏನಿದು ಅಂದ್ರೆ ಬುದ್ಧನ 423 ಬೋಧನೆಗಳ ಸಂಗ್ರಹದ ಒಂದು ಕೃತಿ. ಬುದ್ಧ ನೀಡಿದಂತಹ 423 ಬೋಧನೆಗಳ ಸಂಪೂರ್ಣ ವಿವರವನ್ನು ತಿಳಿಸುವಂತದ್ದು ಧಮ್ಮಪಾದ ಅಂತ ಒಂದು ಕೃತಿ. ಇನ್ನೊಂದು ಎರಡಿದಾವೆ, ತೇರಘಾತ ತೇರಿಘಾತ, ಬಾರಿ ಡಿಫ್ರೆಂಟ್ ನೋಡ್ರಿ, ಒಂದು ತೇರ ಒಂದು ತೇರಿ. ತೇರಘಾತ ಅಂದ್ರೆ ಬೌದ್ಧ ಸನ್ಯಾಸಿಗಳು ರಚನೆ ಮಾಡಿದ ಕವನಗಳ ಸಂಗ್ರಹವಿರುವಂತದ್ದು ತೇರಘಾತ. ತೇರಿಘಾತ ಅಂದ್ರೆ ಬೌದ್ಧ ಸನ್ಯಾಸಿನಿಗಳು, ಇದು ಪುರುಷರು ಮತ್ತು ಮಹಿಳೆಯರು. ತೇರಘಾತ ಬೌದ್ಧ ಸನ್ಯಾಸಿ, ತೇರಿಘಾತ ಬೌದ್ಧ ಸನ್ಯಾಸಿನಿಗಳು ರಚನೆ ಮಾಡಿದಂತ ಕವಿತೆಗಳ ಸಂಗ್ರಹ ಇರುವಂಥದ್ದು. ಅದೇ ರೀತಿ ಬುದ್ಧವಂಶ ಅಂತ ಒಂದು ಕೃತಿ, ಇದು ಬುದ್ಧನ 24 ಜನ್ಮ ದಂತಕಥೆಗಳನ್ನು ಒಳಗೊಂಡಿರುವಂಥದ್ದು. ನೆಕ್ಸ್ಟ್ ವಿಶುದ್ಧಿ ಮಗ್ಗ ಒಂದು ಕೃತಿ ಇದೆ, ಇದು ಬುದ್ಧ ಘೋಷ ಎಂಬುವರು ಸಿಲೋನಲ್ಲಿ ಕ್ರಿಸ್ತಶಕ 5ನೇ ಶತಮಾನದಲ್ಲಿ ರಚನೆ ಮಾಡ್ತಾರೆ. ನೆಕ್ಸ್ಟ್ ವೈಫಲ್ಯ ಸೂತ್ರ ಅಂತ ಬರುತ್ತೆ, ಇದು 9 ಸಂಪುಟಗಳಿದ್ದು ನಮ್ಮ ಬೌದ್ಧ ಸಿದ್ಧಾಂತಗಳನ್ನು ಒಳಗೊಂಡಿರುವಂತ ಒಂದು ಕೃತಿ. ಮತ್ತೊಂದು ಇದೆಲ್ಲ ಬಿಟ್ಟರೆ ಮತ್ತೆ ಮಹಾಯಾನ ಪಂಥಕ್ಕೆ ಸಂಬಂಧಪಡುವಂತ ಕೆಲವು ಕೃತಿಗಳಿದಾವೆ. ಫಾರ್ ಎಕ್ಸಾಂಪಲ್ ಸದ್ಧರ್ಮ ಪುಂಡರೀಕ ಅಂತ ಇದೆ, ವಜ್ರ ಛೇದಿತ ಅಂತ ಇದೆ, ಕರಂಡ ವ್ಯೂಹ ಅಂತ ಇದೆ, ಅಷ್ಟ ಸಹಸ್ರಿ ಪ್ರಜ್ಞಾ ಪರಿಮಿತ ಇದೆ. ಇದು ನೋಡಿ, ಇವೆಲ್ಲ ಬುದ್ಧ ಇದ್ದಾಗ ಬುದ್ಧ ಹೋದಾಗ ಒಟ್ಟು ಬೌದ್ಧ ಧರ್ಮಕ್ಕೆ ಸಂಬಂಧಪಡುವಂತಹ ಬುದ್ಧನಿಗೆ ಸಂಬಂಧಪಡುವಂತಹ ಕೆಲವು ಪ್ರಮುಖವಾದಂತಹ ಸಾಹಿತ್ಯಗಳನ್ನು ನಾನು ತಿಳಿಸಿದೆ. ಇನ್ನೂ ಬಹಳ ಸಾಹಿತ್ಯಗಳಿದ್ದಾವೆ, ಸುಮ್ಮನೆ ಜಸ್ಟ್ ಈ ವಿಡಿಯೋ ನೋಡ್ತಾ ಇದ್ದೀರಿ, ಇದು ಸ್ವಲ್ಪ ವಾಚ್ ಮಾಡಿಕೊಂಡ್ರೆ ನಿಮಗೆ ಇದರಿಂದನೂ ಕೂಡ ಒಂದು ಮನಸ್ಸಿನಲ್ಲಿ ಹೆಲ್ಪ್ ಆಗ್ಬೋದು. ಇದು ಇವತ್ತಿಗೆ ನಮ್ಮ ಗೌತಮ ಬುದ್ಧನ 4ನೇ ವಿಡಿಯೋ. ಒಟ್ಟಾರೆ 4 ವಿಡಿಯೋಗಳ ಸರಣಿಗಳನ್ನು ಬಿಟ್ಟಿದ್ದೀನಿ, ಭಾಗ 1, ಭಾಗ 2, ಭಾಗ 3, ಭಾಗ 4. ಮತ್ತೊಂದು ಸರಿ ಹೇಳ್ತಿದ್ದೀನಿ, ಭಾಗ 1 ಬೌದ್ಧ ಧರ್ಮದ ಬಗ್ಗೆ ಹೇಳಿದ್ದೀನಿ, ಭಾಗ 2ರ ವಿಡಿಯೋದಲ್ಲಿ ಮಹಾಸಮ್ಮೇಳನಗಳ ಬಗ್ಗೆ ಹೇಳಿದ್ದೀನಿ, ಭಾಗ 3ರಲ್ಲಿ ಪಂಗಡಗಳು ಮತ್ತು ತ್ರಿಪೀಠಕದ ಬಗ್ಗೆ ಹೇಳಿದ್ದೀನಿ, ಭಾಗ 4ರಲ್ಲಿ ಬುದ್ಧನ ಜೀವನ ಮತ್ತು ಬೌದ್ಧ ಸಾಹಿತ್ಯಗಳ ಬಗ್ಗೆ ಹೇಳಿದ್ದೀನಿ. ಇಲ್ಲಿ ಟೋಟಲ್ 4 ವಿಡಿಯೋಗಳಿಂದ ನಿಮಗೆ ಏನಾಗಿತ್ತು, ನಮ್ಮ ಗೌತಮ ಬುದ್ಧ ಮತ್ತು ಬೌದ್ಧ ಧರ್ಮದ ಸಂಪೂರ್ಣವಾದಂಥ ವಿವರವನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಮತ್ತೊಂದು ಸರಿ ಎಲ್ಲರೂ ವಾಚ್ ಮಾಡಿ, ಇದೆಲ್ಲರೂ ನೋಟ್ಸ್ ಮಾಡಿ, ನಿಮ್ಮ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗೋಂಥ ಒಂದು ಕಾನ್ಸೆಪ್ಟು. ನೀವೆಲ್ಲ ನೋಡಿ ತಿಳ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಯಥೇಚ್ಛವಾಗಿ ಶೇರ್ ಮಾಡಿ. ಯಾಕೆಂದರೆ ಇದು ಶೇರ್ ಮಾಡ್ತಾ ಹೋದಾಗ ವಿದ್ಯಾರ್ಥಿಗಳು, ಓದುವಂಥ ವಿದ್ಯಾರ್ಥಿಗಳು ಕೂಡ ಅನುಕೂಲ ಆಗುತ್ತೆ. ಕೆಲವರು ಓದ್ತಾ ಇರ್ತಾರೆ, ಕೆಲವರು ವಿಡಿಯೋ ನೋಡ್ತಾ ಇರ್ತಾರೆ, ಕೆಲವರು ಸುಮ್ಮನೆ ಟೈಮ್ ಪಾಸ್ ಮಾಡ್ತಿರ್ತಾರೆ, ಏನೆಲ್ಲ ನಡೀತಿರುತ್ತೆ. ಬಟ್ ಇಂಥ ವಿಡಿಯೋಗಳು ಒಂದು ಸಲ ಅವ್ರು ಕಿವಿ ಹೋದಾಗ, ಒಂದು ಸಲ ಅವ್ರು ಕೇಳಿದಾಗ ಅವರಲ್ಲೂ ಒಂದು ಸಮೋಟಿವೇಟ್ ಆಗ್ಬೋದು. ಹಾಗಾಗಿ ಇದನ್ನು ಯಥೇಚ್ಛವಾಗಿ ಶೇರ್ ಮಾಡಿ. ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ವೆರಿ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಕಂಪ್ಲೀಟ್ ನಮ್ಮ ವಿಡಿಯೋವನ್ನು ವಾಚ್ ಮಾಡಿ. ಮುಂದೆ ಮತ್ತೆ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನಾನು ಬಿಡ್ತಾ ಹೋಗ್ತೀನಿ. ಇವತ್ತು ನಾನು 21ನೇ ವಿಡಿಯೋ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಮುಂದೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ ಯು.